ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಕಾರ್ಯಕ್ರಮ ಆರೋಗ್ಯ ಆಧ್ಯಾತ್ಮ ಈ ಕಾರ್ಯಕ್ರಮದಲ್ಲಿ ಮನುಕುಲದ ಉಳಿವಿಗಾಗಿ ಎಂಬ ವಿಷಯವಾಗಿ ನಾವು ಹಲವಾರು ದಿನಗಳಿಂದ ಹಲವಾರು ವಿಷಯಗಳನ್ನು ತಮಗೆ ತಿಳಿಸುತ್ತಾ ಬಂದಿದ್ದೇನೆ ಪ್ಲಾಸ್ಟಿಕ್ ಬಳಕೆ ಕುರಿತು ನಾನು ತಮ್ಮೊಂದಿಗೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ ಅದಕ್ಕೂ ಮುಂಚೆ ಕೀಟನಾಶಕಗಳ ಬಳಕೆಯಿಂದ ಮನುಕುಲ ಹೇಗೆ ಅಳಿಯುತ್ತೆ ಅನ್ನೋದರ ಬಗ್ಗೆ ನಾನು ತಮಗೆ ತಿಳಿಸಿದ್ದೇನೆ ಇವತ್ತು ಬೆಳಗ್ಗೆ ನನಗೊಬ್ಬರು ವಾಟ್ಸ್ಆಪ್ ಮೆಸೇಜ್ ಕಳಿಸಿದ್ರು ಅದರಲ್ಲಿ ಏನು ಬರೆದಿತ್ತು ಅನ್ನೋದನ್ನು ನಾನು ಕೀಟನಾಶಕಗಳ ವಿಚಾರವಾಗಿ ಸ್ವಲ್ಪದರಲ್ಲಿ ತಮಗೆ ತಿಳಿಸಿ ಆ ನಂತರ ಪ್ಲಾಸ್ಟಿಕ್ ವಿಷಯಕ್ಕೆ ಬರ್ತೇನೆ ಕೊಲ್ಲಾಪುರವನ್ನು ಇತ್ತೀಚೆಗೆ ಕ್ಯಾನ್ಸರ್ ಪುರ ಅಂತ ಕರೀತಾ ಇದ್ದಾರಂತೆ ನೋಡಿ ಹೇಗಾಗಿದೆ ಕಾಲ ಅಲ್ಲಿಯ ಶಿರೋಳ ತಾಲೂಕಿನಲ್ಲಿ 18,000 ಕ್ಯಾನ್ಸರ್ ರೋಗಿಗಳಿದ್ದಾರಂತೆ 18,000 ರೋಗಿಗಳು ಒಂದೇ ಒಂದು ತಾಲೂಕಿನಲ್ಲಿ ಇದ್ದಾರಂತೆ ಹೀಗಾಗಿಬಿಟ್ಟು ಕೊಲ್ಲಾಪುರವನ್ನು ಕ್ಯಾನ್ಸರ್ ಪುರ ಆಗಿ ಕರೀತಾ ಇದ್ದಾರೆ ಅನ್ನೋದು ವಿಚಾರವನ್ನು ಅವರು ಹಂಚಿಕೊಂಡಿದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋದನ್ನು ಬರೆದಿದ್ದಾರೆ ಅವರು ಇದಕ್ಕೆ ಮೊದಲನೇ ಕಾರಣ ನೀರಿನಲ್ಲಿರುವ ಅತಿ ಹೆಚ್ಚಿನ ಆರ್ಸೆನಿಕ್ ಪ್ರಮಾಣ ಆರ್ಸೆನಿಕ್ ಅವರ ಕುಡಿಯುವ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ ಅದು ಕೂಡ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅದು ಆಮೇಲೆ ಆರ್ಸೆನಿಕ್ ಆ ಭಾಗದಲ್ಲಿ ಹೇಗೆ ಬಂತು ಮುಂಚೆ ಹಳೆ ಕಾಲದಲ್ಲಿ ನಮ್ಮ ಅಜ್ಜನ ಕಾಲದಲ್ಲಿ ಇರದಿರೋ ಆರ್ಸೆನಿಕ್ ಈಗ ಹೇಗೆ ಬಂತು ಅನ್ನೋ ವಿಚಾರವಾಗಿ ನಾನು ಸ್ವಲ್ಪ ವಿಚಾರ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಅಜ್ಜನ ಕಾಲದಲ್ಲಿ ಮರಗಿಡಗಳು ತುಂಬ ವ್ಯಾಪಕವಾಗಿದ್ದವು ಕಾಡು ತುಂಬ ಹೆಚ್ಚಾಗಿತ್ತು ಈ ಮರಗಿಡಗಳು ನಮಗೆ ಈ ಆರ್ಸೆನಿಕ್ ನಂತಹ ಫ್ಲೋರೈಡ್ ನಂತಹ ವಿಷಕಾರಕ ವಸ್ತುಗಳನ್ನು ನೆಲದಲ್ಲಿ ಇರ್ತಾವೆ ಇವು ಈ ವಿಷಕಾರಕ ವಸ್ತುಗಳನ್ನು ಮರಗಳು ಹೀರ್ಕೊಂತಾ ಇದ್ದವು ಹೀರ್ಕೊಂಡು ನಮಗೆ ಸಹಾಯ ಮಾಡ್ತಾ ಇದ್ದವು ಆದರೆ ನಾವು ಯಥೇಚ್ಛವಾಗಿ ಮರಗಿಡಗಳನ್ನು ಕಡಿದು ಹಾಕಿದ್ವಿ ಅದರದ್ದು ಇಂಡೈರೆಕ್ಟಾಗಿ ನಮಗೇನು ನಮ್ಮ ಮಾನವ ಕುಲಕ್ಕೆ ಅವು ಏನು ಉಪಯೋಗ ಮಾಡ್ತಾವೆ ಅನ್ನೋದನ್ನು ಅರಿದೆ ನಾವು ಎಲ್ಲ ಮರಗಿಡಗಳನ್ನು ನಾಶ ಮಾಡಿದ್ವಿ ಹೀಗಾಗಿ ಭೂಮಿಯ ಮಣ್ಣಿನಲ್ಲಿರೋ ಆರ್ಸೆನಿಕ್ ಫ್ಲೋರೈಡ್ಗಳಂಥ ವಿಷಕಾರಕ ವಸ್ತುಗಳು ಅಲ್ಲೇ ಉಳಿದು ಮಳೆ ಬಂದಾಗ ಅವು ನಮ್ಮ ನೀರಿನಲ್ಲಿ ಸೇರಿಕೊಂಡು ನಾವು ಅದೇ ನೀರನ್ನು ಕುಡಿತಾ ಕ್ಯಾನ್ಸರನ್ನು ಇವತ್ತು ಪಡೆಯುವಂತಾಗಿದೆ ಇದು ಮೊದಲನೇ ಕಾರಣ ಅಂತ ಹೇಳ್ತಾರೆ ಎರಡನೇ ಕಾರಣ ಮತ್ತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ ಕೀಟನಾಶಕಗಳು ಗೊಬ್ಬರಗಳು ಅಂಥೇಳಿ ಅವರು ತಿಳಿಸ್ತಾರೆ ಅದಕ್ಕೆ ದಯವಿಟ್ಟು ವೀಕ್ಷಕರೇ ಈಗೇನು ಇಲ್ಲಿ ಈ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ತಾ ಇರೋ ವಿಚಾರಗಳು ಅತ್ಯಂತ ಸೂಕ್ತ ಇಲ್ಲಿಯ ವಿಚಾರಗಳು ತಮಗೆ ಸಮಗ್ರ ಆರೋಗ್ಯವನ್ನು ಕೊಡ್ತಾವೆ ಸಮಗ್ರ ಆರೋಗ್ಯವನ್ನು ಕೊಡೋದಷ್ಟೇ ಅಲ್ಲದೆ ತಮ್ಮ ಮುಂದಿನ ಪೀಳಿಗೆಗಳಿಗೆ ಕೂಡ ಅತ್ಯುತ್ತಮವಾದ ಆರೋಗ್ಯವನ್ನು ಕೊಡಲಿಕ್ಕೆ ಯಾವುದರಿಂದ ಸಾಧ್ಯ ಅನ್ನೋ ವಿಚಾರಗಳನ್ನು ನಾವಿಲ್ಲಿ ಹಂಚಿಕೊಳ್ತಾ ಇದ್ದೀವಿ ದಯವಿಟ್ಟು ತಮ್ಮ ಬಂಧು ಬಳಗದವರಿಗೆ ಸ್ನೇಹಿತರಿಗೆ ಈ ಕಾರ್ಯಕ್ರಮದ ವಿಚಾರಗಳನ್ನು ತಿಳಿಸಿ ಅವರಿಗೂ ಕಾರ್ಯಕ್ರಮ ನೋಡಲಿಕ್ಕೆ ತಿಳಿಸಿದರೆ ತುಂಬ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಪ್ಲಾಸ್ಟಿಕ್ ವಿಚಾರವಾಗಿ ನಾನು ತಮಗೆ ಹೇಳಿದೆ ಏನು ಅಂತಂದರೆ ಪ್ಲಾಸ್ಟಿಕ್ನಲ್ಲಿರೋ ಕೆಮಿಕಲ್ಸಿಂದಾಗಿ ಹೃದಯದ ಕಾಯಿಲೆಗಳು ಬರುತ್ತೆ ಪ್ಲಾಸ್ಟಿಕ್ಸ್ ಕಾಸ್ ಜೆಂಡರ್ ಚೇಂಜ್ ಅಂತಂದರೆ ಒಬ್ಬ ಗಂಡು ಹೆಣ್ಣಾಗಿ ಪರಿವರ್ತನೆ ಆಗ್ತಾನೆ ಅನ್ನೋದು ಪ್ಲಾಸ್ಟಿಕ್ ಅತಿ ಹೆಚ್ಚಾಗಿ ಬಳಸಿದಾಗ ಈ ಥರ ಆಗುತ್ತೆ ಅಂತ ನಾನು ಹೇಳಿದೆ ಇದಕ್ಕೆ ಉದಾಹರಣೆಯಾಗಿ ಈ ಇಂಗ್ಲೆಂಡಿನ ನ್ಯೂ ಕ್ಯಾಸಲ್ ಯೂನಿವರ್ಸಿಟಿ ಹತ್ತಿರದಲ್ಲಿದ್ದ ಒಂದು ಸರೋವರದಲ್ಲಿರುವ ಮೊಸಳೆಗಳು ತಮ್ಮ ಗಂಡು ಮೊಸಳೆಗಳು ಹೆಣ್ಣಿನ ಹಾರ್ಮೋನುಗಳನ್ನು ಹೊಂದಿದ್ವಂತೆ ಅಲ್ಲಿಯ ವಿಜ್ಞಾನಿಗಳು ಇದನ್ನು ದೃಢಪಡಿಸ್ತಾರೆ ಹೀಗೆ ಗಂಡು ಹೆಣ್ಣಾಗಿ ಬದಲಾವಣೆಯಾಗುವಂಥ ಕಾಲ ಬರ್ತಾ ಇದೆ ಇದಕ್ಕೆ ಮೂಲ ಪ್ಲಾಸ್ಟಿಕ್ಗಳು ಅದರಲ್ಲಿಯೂ ಮುಖ್ಯವಾಗಿ ಪ್ಲಾಸ್ಟಿಕ್ಗಳು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ಕೇವಲ ಹುಟ್ಟಿದ 6 ತಿಂಗಳ ಮಗುವಿಗೆ ಸ್ತನ ಬೆಳವಣಿಗೆ ಪ್ರಾರಂಭ ಆಗ್ತಾ ಇದೆ ಇದು ಅಮೇರಿಕಾದ ಪ್ಯೂರ್ಟೋ ರಿಕೋ ಅನ್ನೋ ದ್ವೀಪದಲ್ಲಿ ನಡೀತಾ ಇದೆ ಆಮೇಲೆ 2 ವರ್ಷದ ಒಳಗಿನ ಹೆಣ್ಣು ಮಗುವಿಗೆ ಸ್ತನ ಬೆಳವಣಿಗೆ ಅಷ್ಟೊಂದು ಆಗಿದೆ ಅಂಥೇಳಿ ಇದು ಇತ್ತೀಚೆಗೆ ಬರೀ ಅಮೇರಿಕಾದಲ್ಲಿ ಅಷ್ಟೇ ಅಲ್ಲ ಭಾರತದಲ್ಲಿ ಕೂಡ ಕಂಡು ಬರ್ತಾ ಇದೆ ಈವನ್ ನಮ್ಮ ಬೆಂಗಳೂರಿನಲ್ಲಿ ಕೂಡ ಈ ವಿಚಾರ ತೋರಿ ಬರ್ತಾ ಇದೆ ಆಡುವ ಮಗುವಿಗೂ ಹರೆಯ ಬಂತೆ ಅಂಥೇಳಿ 23 ಅಕ್ಟೋಬರ್ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಈ ಆ ಚಿಕ್ಕ ವಯಸ್ಸಿನಲ್ಲಿ ಅಂದರೆ
ಎಲ್ಕೆಜಿ ಯುಕೆಜಿ ಗೆ ಹೋಗಬೇಕಾದಂತ ಮಗು ನ್ಯಾಪ್ಕಿನ್ ದೊಂದಿಗೆ ಹೋಗಬೇಕಾದಂತ ಪರಿಸ್ಥಿತಿ ಬರ್ತಾ ಇದೆ ಅನ್ನೋದನ್ನ ಒಬ್ಬ ಲೇಖಕರು ವಿವರವಾಗಿ ಇವತ್ತಿನ ಪೇಪರ್ ಅಲ್ಲಿ ಹಂಚಿಕೊಂಡಿದ್ದಾರೆ ವಿಷಯವನ್ನ ಅಂದ್ರೆ ಈ ತರ ಚಿಕ್ಕ ಮಕ್ಕಳು 15 16 ನೇ ವಯಸ್ಸಿಗೆ ಮುಟ್ಟಾಗುವಂತ ಒಂದು ಒಂದು ಮಗು ಇಷ್ಟು ಬೇಗ ಅದ ಹೇಗೆ ಮುಟ್ಟಾಗುತ್ತೆ ಏನು ಕಾರಣ ಅನ್ನೋದನ್ನ ವಿಜ್ಞಾನಿಗಳು ತುಂಬಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಶೋಧನೆಗಳನ್ನು ನಡೆಸಿ ವಿಶ್ಲೇಷಣೆ ಮಾಡಿದ್ದಾರೆ ಇದಕ್ಕೆ ಕಾರಣಗಳು ಏನು ಅಂತ ಅವರು ಕಂಡುಹಿಡಿದಿದ್ದಾರೆ ಈ ಕಾರಣಗಳಿಗೆ ಅವರು ಹೇಳಿರೋ ಹೆಸರು ಈಸ್ಟ್ರೋಜನ್ಸ್ ಅಂತ ಈಸ್ಟ್ರೋಜನ್ಸ್ ಅಂತಂದ್ರೆ ಮಹಿಳೆಯರಲ್ಲಿ ಉತ್ಪಾದನೆಯಾಗುವ ಹಾರ್ಮೋನುಗಳು ಮಹಿಳೆಯರಲ್ಲಿ ಈ ಅದು ಹುಡುಗಿಯರಲ್ಲಿ ಈ ಹಾರ್ಮೋನುಗಳು ಉತ್ಪಾದನೆ ಆಗ್ತಾ ಇರೋದಿಲ್ಲ ಅವು 15 16 ನೇ ವಯಸ್ಸಿಗೆ ಅದರ ಉತ್ಪಾದನೆ ಆ ಈ ಮಹಿಳೆಯರ ಹುಡುಗಿಯರಲ್ಲಿ ಈಸ್ಟ್ರೋಜನ್ ನೈಸರ್ಗಿಕವಾಗಿ ಉತ್ಪಾದನೆ ಆಗ್ತಾ ಇರುತ್ತೆ ಅದು ಈಸ್ಟ್ರಾಡಯಲ್ ಅಂತ ಹೇಳಿ ನೈಸರ್ಗಿಕ ಒಂದು ಹಾರ್ಮೋನ್ ಇರುತ್ತೆ ಈಸ್ಟ್ರಾಡಯಲ್ ಈಸ್ಟ್ರಾಟ್ರಯಲ್ ಅಂತ ಹೇಳಿ ಈಸ್ಟ್ರಯಲ್ ಅಂತ ಹೇಳಿ ಮೂರು ಮುಖ್ಯ ಹಾರ್ಮೋನುಗಳು ಇರುತ್ತೆ ಈ ಹಾರ್ಮೋನುಗಳು ಸುಮಾರು 15 16 ನೇ ವಯಸ್ಸಿಗೆ ಬಂದಾಗ ಒಂದು ನಿರ್ದಿಷ್ಟ ಪ್ರಮಾಣ ಇಷ್ಟು ಪ್ರಮಾಣ ಅಂತ ಇಟ್ಕೊಳ್ಳೋಣ ನಾವು ಈ ನಿರ್ದಿಷ್ಟ ಪ್ರಮಾಣದಲ್ಲಿ ಇದ್ದಾಗ ಋತು ಕ್ರಿಯೆ ಪ್ರಾರಂಭ ಆಗುತ್ತೆ ಆ ಹುಡುಗಿ ಮುಟ್ಟಾಗ್ತಾಳೆ ಅಂದ್ರೆ ಈ ಲೆವೆಲ್ ಇರೋ ಈಸ್ಟ್ರೋಜನ್ ಪ್ರಮಾಣ ಚಿಕ್ಕ ವಯಸ್ಸಿಗೆ ಅವಳಿಗೆ ಸಿಕ್ಕಿಬಿಟ್ರೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ 15 16 ನೇ ವಯಸ್ಸಲ್ಲಿ ಈ ಲೆವೆಲ್ ಈಸ್ಟ್ರೋಜನ್ ಆಗಿ ಇರಬೇಕಿತ್ತು ಆದ್ರೆ ಅದು ಚಿಕ್ಕ ವಯಸ್ಸಿಗೆ ಆಗಿ ಸಿಕ್ಕಿಬಿಟ್ರೆ ಅವಳು ಆ ವಯಸ್ಸಿಗೆನೇ ಮುಟ್ಟಾಗಿ ಬಿಡ್ತಾಳೆ ಅದೇ ಈಗ ಆಗ್ತಾ ಇರೋದು ಅಂದ್ರೆ ಈಸ್ಟ್ರೋಜನ್ ಎಲ್ಲಿಂದ ಸಿಗ್ತಾ ಇದೆ ದೈಹಿಕವಾಗಿ ಬಿಡುಗ ಹೆಚ್ಚು ಬಿಡುಗಡೆ ಆಗ್ತಾ ಇದೆನಾ ಇಲ್ಲ ಖಂಡಿತವಾಗಲೂ ಇಲ್ಲ ಅವಳ ದೇಹದಲ್ಲಿ ನೈಸರ್ಗಿಕವಾಗಿ ಎಷ್ಟು ಪ್ರಮಾಣದಲ್ಲಿ ಈಸ್ಟ್ರೋಜನ್ ಬಿಡುಗಡೆ ಆಗಬೇಕಿತ್ತು ಆಗ್ತಿತ್ತೋ ಅಷ್ಟೇ ಪ್ರಮಾಣದಲ್ಲಿ ಇಂದಿಗೂ ಆಗ್ತಾ ಇದೆ ಹೀಗಾಗಿ ಈಗಲೂ ಕೂಡ ಅವಳು 15 16 ನೇ ವಯಸ್ಸಿಗೆನೇ ಮುಟ್ಟಾಗಬೇಕು ಆದರೆ ಅವಳ ಆಹಾರದ ಮೂಲಕ ಗಾಳಿಯ ಮೂಲಕ ನೀರಿನ ಮೂಲಕ ಅಂತಂದ್ರೆ ಬಾಹ್ಯ ಪ್ರಪಂಚದಿಂದ ಅವಳ ದೇಹದ ಒಳಗಡೆಯಿಂದ ಅಲ್ಲ ಹೊರಗಡೆಯಿಂದ ಅವಳಿಗೆ ಅತಿ ಹೆಚ್ಚಿನ ಪ್ರಮಾಣದ ಈಸ್ಟ್ರೋಜನ್ಸ್ ಇವತ್ತು ಅವಳಿಗೆ ಸಿಗ್ತಾ ಇದೆ ಹೀಗಾಗಿ ಅವಳು ಬೇಗ ಮುಟ್ಟಾಗ್ತಾ ಇದ್ದಾಳೆ ಈ ಮೂಲಗಳಲ್ಲಿ ಅತಿ ಮುಖ್ಯವಾದದ್ದು ಅಂತಂದ್ರೆ ಪ್ಲಾಸ್ಟಿಕ್ ಆಮೇಲೆ ಬೇಕರಿ ಆಹಾರಗಳು ಆಮೇಲೆ ನಾವು ಕುಡಿತಾ ಇರೋ ಹಾಲು ಹೀಗೆ ನಾವು ತಿಂಡಿ ತಿನಿಸುಗಳನ್ನು ಏನು ಇವತ್ತು ಮಾಡರ್ನ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅವನ್ನೆಲ್ಲ ತಿನ್ನೋದ್ರಿಂದ ಮಕ್ಕಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಸಿಗ್ತಾ ಇದೆ ಈಸ್ಟ್ರೋಜನ್ನು ಅವ್ರಿಗೆ ಐ ಕೇವಲ 5 ವಯಸ್ಸಲ್ಲಿ 15 ವಯಸ್ಸಲ್ಲಿ ಇರಬೇಕಾದಂಥ ಈಸ್ಟ್ರೋಜನ್ ಪ್ರಮಾಣ ಅದು ಕೇವಲ 5 ವಯಸ್ಸಿಗೇ ಸಿಕ್ಕಿಬಿಡ್ತಾ ಇದೆ ಹೀಗಾಗಿ 5ನೇ ವಯಸ್ಸಿಗೆ ಅವರು ಮುಟ್ಟಾಗ್ತಾ ಇದ್ದಾರೆ ಇದಕ್ಕೆ ಇನ್ನೂ ಒಂದು ಕಾರಣ ಏನು ಅಂತಂತಂದರೆ ನಮ್ಮ ಅವರ ಈ ಮಕ್ಕಳ ತಾಯಂದಿರಲ್ಲಿ ಈ ಮಕ್ಕಳ ತಾಯಂದಿರಲ್ಲಿ ಅತಿ ಹೆಚ್ಚಾಗಿ ಇರುವ ಈಸ್ಟ್ರೋಜನ್ ಅಂಶ ಅಂದರೆ ಮಕ್ಕಳ ತಾಯಿ ಬೇಗ ಮುಟ್ಟು ಋತುಮತಿಯರಾಗುವ ಹೆಣ್ಣು ಮಕ್ಕಳ ತಾಯಂದಿರಲ್ಲಿ ಎಷ್ಟು ಪ್ರಮಾಣದಲ್ಲಿ ಈಸ್ಟ್ರೋಜನ್ ಇರಬೇಕು ನಾರ್ಮಲ್ ಆಗಿ ಇಷ್ಟು ಅಂತ ಇಟ್ಕೊಳ್ಳೋಣ ನಾರ್ಮಲ್ ಆಗಿ ಈ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಅವಳ ತಾಯಂದಿರಲ್ಲಿ ಇದ್ದರೆ ಆ ಮಗು ಅವರಿಗೆ ಈ ತಾಯಿಗೆ ಹುಟ್ಟುವ ಮಗು ಅಂದರೆ ಗಂಡು ಆಗಿರ್ಬೋದು ಅಥವಾ ಹೆಣ್ಣಾದರೂ ಆಗಿರ್ಬೋದು ಹೆಣ್ಣು ಮಗು ಹುಟ್ಟಿದರೆ ಅವಳಲ್ಲಿ ಯಾವುದೇ ಒಂದು ಈಸ್ಟ್ರೋಜನ್ ತಾಯಿಯ ದೇಹದಿಂದ ಮಗುವಿಗೆ ಸಿಗುವುದಿಲ್ಲ ಯಾಕೆಂದರೆ ತಾಯಿಯಲ್ಲಿ ನಾರ್ಮಲ್ ಲೆವೆಲ್ ಆಫ್ ಈಸ್ಟ್ರೋಜನ್ ಇದೆ ಅವಳು ಈ ಈಸ್ಟ್ರೋಜನನ್ನು ಮಗುವಿಗೆ ಕೊಡುವುದಿಲ್ಲ ಹೀಗಾಗಿ ಮಗು ತನ್ನ ದೇಹದಲ್ಲಿ ಸ್ರವಿಸುವ ಈಸ್ಟ್ರೋಜನ್ನಿಂದನೇ ಅದು ಒಂದು ಲೆವೆಲ್ಲಿಗೆ ಬಂದಾಗ ಅದು ಮುಟ್ಟಾಗತ್ತೆ ಅದು 14 15 ವಯಸ್ಸಿಗೆ ಆಗುತ್ತೆ ಆದರೆ ತಾಯಿಯ ದೇಹದಲ್ಲಿ ಇಷ್ಟು ನಾರ್ಮಲ್ ಇರೋದ್ರ ಬದಲಿ ಅವಳು ಗರ್ಭಿಣಿಯಾಗಿದ್ದಾಗ ಹೆಚ್ಚಿನ ಪ್ರಮಾಣದ ಈಸ್ಟ್ರೋಜನ್ ಇದ್ದರೆ ಅಂದರೆ ಈ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಇದ್ದರೆ ಈ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಇದ್ದರೆ ಏನಾಗುತ್ತೆ ಅಂತಂತಂದರೆ ಆ ಮಗು ಆ ಹೆಣ್ಣು ಮಗು ಸ್ವಲ್ಪ ಮಟ್ಟಿಗೆ ಈಸ್ಟ್ರೋಜನನ್ನು ಪಡೆಯುತ್ತೆ ಸ್ವಲ್ಪ ಮಟ್ಟಿಗೆ ಅಂದರೆ ಇಲ್ಲಿ ಈಗೇನಾಗುತ್ತೆ ಅಂತಂತಂದರೆ ತಾಯಿಯ ದೇಹ ರಕ್ತದಿಂದ ಮಗುವಿನ ರಕ್ತಕ್ಕೆ ಈಸ್ಟ್ರೋಜನ್ ಹೊರಡು ಹೋಗುತ್ತೆ ಇಲ್ಲಿ ಕಡಿಮೆ ಪ್ರಮಾಣನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನೋ ಮಗುವಿಗೆ ಹೋಗೋದಿಲ್ಲ ಈಸ್ಟ್ರೋಜನ್ನು ಆದರೆ ಸ್ವಲ್ಪ ಮಟ್ಟಿಗೆ ಹೋಗುತ್ತೆ ಅದು ಆ 14 15 ನೇ ವಯಸ್ಸಲ್ಲಿ ಆಗುವಂತಹ ಒಂದು
ಮುಟ್ಟು ಬೇಗ ಆಗುತ್ತೆ 12 ಕ್ಕೆ ಬರುತ್ತೆ 10 ಕ್ಕೆ ಬರುತ್ತೆ ಈ ರೀತಿ ಆಗುತ್ತೆ ಕಡಿಮೆ ಅಂದ್ರೆ ಸ್ವಲ್ಪ ಪ್ರಮಾಣ ತಾಯಿಂದ ಬಂದಿದೆ ಆಮೇಲೆ ಮಗು ಹುಟ್ಟಿದ ನಂತರ ಅದರ ಜೀವನ ಶೈಲಿ ಆಹಾರ ಶೈಲಿಯಿಂದಾಗಿ ಹೆಚ್ಚಿನ ಪ್ರಮಾಣದ ಈಸ್ಟ್ರೋಜನ್ ಅದು ಪಡೆಯುತ್ತೆ ಅಂದ್ರೂ ಸಹಿತ 10 11 ನೇ ವಯಸ್ಸಿಗೆ ಅದು ಮುಟ್ಟಾಗುತ್ತೆ ಆದರೆ ತಾಯಿಯ ದೇಹದಲ್ಲಿ ನಾರ್ಮಲ್ ಆಗಿರೋದು ಈ ಪ್ರಮಾಣ ಇಷ್ಟ ಆದರೆ ಅದು 10 11 ಕೆಳಿಯುತ್ತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆದರೆ ಇಷ್ಟಿರೋದು ಅದರ ನಾರ್ಮಲ್ ಆಗಿರುವಂತ ಈಸ್ಟ್ರೋಜನ್ ಪ್ರಮಾಣಕ್ಕಿಂತ ಸುಮಾರು 4 5 ಪಟ್ಟು ಹೆಚ್ಚು ಈಸ್ಟ್ರೋಜನ್ ಅವಳ ದೇಹದಲ್ಲಿ ಇದ್ದರೆ ಆ ಮಗು ಅತಿ ಅಂದ್ರೆ ಗರ್ಭಿಣಿಯರ ದೇಹದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇಷ್ಟಿರಬೇಕಾದ ಇಷ್ಟಿದೆ ಈಗ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಬಂದ ಕೂಡಲೇ ಏನಾಗುತ್ತೆ ಅಂತಂದ್ರೆ ಆ ತಾಯಿ ತನ್ನ ರಕ್ತದ ಮೂಲಕ ಮಗುವಿಗೆ ಕೂಡ ಈ ಈಸ್ಟ್ರೋಜನ್ ಗಳನ್ನು ಕಳಿಸ್ತಾಳೆ ಆ ಮಗುವಿನಲ್ಲಿ ಹುಟ್ಟಿದ ಕೂಡಲೇನೆ ಹೆಚ್ಚಿನ ಪ್ರಮಾಣದ ಈಸ್ಟ್ರೋಜನ್ ಇರುತ್ತೆ ಅದು ಆ ಮಗುವಿನಲ್ಲಿ ಸ್ತನ ಬೆಳವಣಿಗೆಗೆ ಪ್ರೇರೇಪಿಸುತ್ತೆ ಹೀಗಾಗಿ ಹುಟ್ಟಿದ 6 ತಿಂಗಳಿಗೆ ಸ್ತನ ಬೆಳವಣಿಗೆ ಪ್ರಾರಂಭ ಆಗುತ್ತೆ ಯಾರಲ್ಲಿ ಅವರ ತಾಯಂದಿರಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಈಸ್ಟ್ರೋಜನ್ ಇದ್ದಲ್ಲಿ ಇದ್ದವರಲ್ಲಿ ಹೀಗೆ ಸ್ತನ ಬೆಳವಣಿಗೆ ಪ್ರಾರಂಭ ಆದ ನಂತರ ಅದು 5ನೇ ವಯಸ್ಸಿಗೆ ಈ ಮಗುವಿನಲ್ಲಿ ಈಸ್ಟ್ರೋಜನ್ ಎಷ್ಟು ಇರುತ್ತೆ ಅಂತಂದ್ರೆ 15 16 ನೇ ವಯಸ್ಸಿಗೆ ಇರಬೇಕಾದಂತ ಈಸ್ಟ್ರೋಜನ್ ಲೆವೆಲ್ ಆ ಮಗುವಿನಲ್ಲಿ 5ನೇ ವಯಸ್ಸಿಗೆನೇ ಇರುತ್ತೆ ಹೀಗಾಗಿ ಬಿಟ್ಟು ಆ ಮಗು ಕೇವಲ 5ನೇ ವಯಸ್ಸಿಗೆನೇ ಮುಟ್ಟಾಗಿ ಬಿಡುತ್ತೆ ಹೀಗೆ ತಾಯಂದಿರ ತಪ್ಪು ಮಕ್ಕಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ ತಾಯಂದಿರ ಜೀವನ ಶೈಲಿ ಮಕ್ಕಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಆ ಮಕ್ಕಳ ರಿಪ್ರೊಡಕ್ಟಿವ್ ಅಂತಂದ್ರೆ ಸಂತಾನ ಶಕ್ತಿಯನ್ನು ಅದು ಕಸಿಯುತ್ತೆ ತಾಯಿಯ ಜೀವನ ಶೈಲಿ ಕೂಡ ಮಕ್ಕಳ ಜೀವನ ಮಕ್ಕಳ ಸಂತಾನ ಶಕ್ತಿಯನ್ನು ಕಸಿಯುತ್ತೆ ಈ ನಾನು ಹೇಳಿದ್ದೆಲ್ಲವೂ ಹೆಣ್ಣು ಮಗುವಿಗೆ ಆಯ್ತು ಗಂಡು ಮಗುವಿದ್ರೆ ಗಂಡು ಮಗುವಿನಲ್ಲಿ ನಾರ್ಮಲ್ ಈಸ್ಟ್ರೋಜನ್ ಪ್ರಮಾಣ ಇಷ್ಟು ತಾಯಂದಿರಲ್ಲಿ ಇದ್ದರೆ ಈ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಇದೆ ತಾಯಂದಿರಲ್ಲಿ ಈಗ ಅವಳ ಹೊಟ್ಟೆಯಲ್ಲಿ ಗಂಡು ಮಗು ಬೆಳಿತಾ ಇದೆ ಆಗ ಈ ತಾಯಿಯ ಮೂಲಕ ಈಸ್ಟ್ರೋಜನ್ ಗಂಡು ಮಗುವಿಗೆ ಎಳ್ಳಷ್ಟು ಸಿಗುವುದಿಲ್ಲ ಹೀಗಾಗಿ ಗಂಡು ಮಗು ಟೋಟಲಿ ಸೇಫ್ ಆಗಿರುತ್ತೆ ನಾರ್ಮಲ್ ಆಗಿರುತ್ತೆ ಅದು ತನ್ನ ಯಾವ ಹಾರ್ಮೋನ್ ಅದರ ಗಂಡು ಮಗುವಿನಲ್ಲಿ ಇರೋ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಈಸ್ಟ್ರೋಜನ್ ಅವಳಿಗೆ ಬೇಡ ಅದು ಅವನಿಗೆ ಬೇಡ ಅದು ಆದರೆ ತಾಯಿ ಅದನ್ನು ಕೊಡ್ತಾನೂ ಇಲ್ಲ ಇಲ್ಲಿ ಯಾಕೆಂದರೆ ಅವಳಿಗೆ ನಾರ್ಮಲ್ ಲೆವೆಲ್ ಆಫ್ ಈಸ್ಟ್ರೋಜನ್ಸ್ ಇದೆ ಇದು ನಾರ್ಮಲ್ ನಾವೆಲ್ಲ ಹುಟ್ಟಿದ್ದು ಇದೇ ರೀತಿ ನಮ್ಮ ತಂದೆ ತಾಯಂದಿರು ಹಳೆ ಕಾಲದಲ್ಲಿ ಎಲ್ಲರೂ ನಾರ್ಮಲ್ ಆಗಿರೋ ಗಂಡು ಮಕ್ಕಳನ್ನೇ ಹುಟ್ಟಿಸಿದ್ದಾರೆ ಆದರೆ ಇವತ್ತಿನ ತಾಯಂದಿರು ಏನಾಗ್ತಾ ಇದೆ ಇವತ್ತಿನ ಪರಿಸ್ಥಿತಿ ಏನಾಗ್ತಾ ಇದೆ ಅಂತಂದರೆ ಇವತ್ತಿನ ತಾಯಂದಿರಲ್ಲಿ ಈ ನಾರ್ಮಲ್ ಲೆವೆಲ್ ಆಫ್ ಈಸ್ಟ್ರೋಜನ್ನು ಜಾಸ್ತಿ ಇದೆ ಜಾಸ್ತಿ ಅಂದರೆ ಎಷ್ಟು ಇಲ್ಲಿಗೆ ಬರೋಣ ಸುಮಾರು 1 ಅಥವಾ 2 ಪಟ್ಟು ಜಾಸ್ತಿ ಇದೆ ಅಂತ ಅಂದ್ಕೊಳ್ಳೋಣ ನಾವು ಜಾಸ್ತಿ ಇದ್ದಾಗ ಏನಾಗುತ್ತೆ ಹೊಟ್ಟೆಯಲ್ಲಿ ಗಂಡು ಮಗು ಬೆಳೀತಾ ಇದೆ ಹೊಟ್ಟೆಯಲ್ಲಿ ಮಗು ಗಂಡು ಮಗು ಬೆಳೀತಾ ಇದ್ದಾಗ ಈ ಈಸ್ಟ್ರೋಜನ್ನು ಆ ಮಗುವಿಗೆ ಸಿಗುತ್ತೆ ಮಗುವಿನಲ್ಲಿ ಮಗುವಿಗೆ ಬೇಕಿರೋದು ಗಂಡು ಮಗುವಿಗೆ ಬೇಕಿರೋದು ಟೆಸ್ಟೋಸ್ಟಿರಾನು ಟೆಸ್ಟೋಸ್ಟಿರಾನು ಆ ಮಗುವಿನ ಸಂತಾನ ಶಕ್ತಿಯ ಅಂಗಾಂಗಗಳನ್ನು ಬೆಳವಣಿಗೆ ಮಾಡುತ್ತೆ ಆದರೆ ಆ ಟೆಸ್ಟೋಸ್ಟಿರಾನು ಮಗುವಿಗೆ ಸಿಗದಂಗೆ ಮಾಡುತ್ತೆ ಇದು ಈ ಈಸ್ಟ್ರೋಜನ್ ಆಸ್ಟ್ರೋಜನ್ ವಿರುದ್ಧ ಗಂಡು ಹೆಣ್ಣು ಎರಡು ವಿರುದ್ಧ ಇವು ಎರಡು ಹಾರ್ಮೋನುಗಳು ವಿರುದ್ಧ ಎಳ್ಳಷ್ಟು ಈಸ್ಟ್ರೋಜನ್ ಆ ಮಗುವಿಗೆ ಸಿಗಬಾರ್ದು ಆದರೆ ತಾಯಿಯ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದ ಈಸ್ಟ್ರೋಜನ್ ಇರೋದರಿಂದ ಅದು ಗಂಡು ಮಗುವಿನಗೆ ಸಿಕ್ಕಿಬಿಡುತ್ತೆ ಆ ಗಂಡು ಮಗುವಿನಲ್ಲಿ ಸಂತಾನ ಶಕ್ತಿಯ ಅಂಗಾಂಗಗಳ ಬೆಳವಣಿಗೆ ಅನ್ನೋದು ಕುಗ್ಗಿಸಿಬಿಡುತ್ತೆ ಹೀಗಾಗಿ ಈ ಮಕ್ಕಳು ಅಂತಂದರೆ ಹೆಚ್ಚಿನ ಪ್ರಮಾಣದ ಈಸ್ಟ್ರೋಜನ್ನನ್ನು ಹೊಂದಿದ ತಾಯಂದಿರಿಗೆ ಜನಿಸಿದ ಮಕ್ಕಳು ಅವರು ಹುಟ್ಟುತ್ತಲೇ ಕಡಿಮೆ ಸೈಜ್ನ ಅಂದರೆ ಕಡಿಮೆ ಅಳತೆಯ ಟೆಸ್ಟಿಸ್ ಅಂತಂದರೆ ಅಂಡ ರೋಷಣವನ್ನು ಹೊಂದಿರ್ತಾರೆ ಇನ್ನು ದೊಡ್ಡವರಾದಾಗ ಈ ಮಕ್ಕಳು ದೊಡ್ಡವರಾದಾಗ ತಾಯಿಯ ದೇಹದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಇದೆ ಅದು ಮಗುವಿಗೆ ಹೋಗಿದೆ ಗಂಡು ಮಗುವಿಗೆ ಹೋಗಿದೆ ಈ ಮಕ್ಕಳು ದೊಡ್ಡವರಾಗ್ತಾರೆ ದೊಡ್ಡವರಾದಾಗ ಆ ಮಕ್ಕಳಲ್ಲಿ ವೀರ್ಯಾಣುಗಳ ಸಂಖ್ಯೆ ಕುಸಿದಿರುತ್ತೆ ಕಡಿಮೆ ಇರುತ್ತೆ ಅವರಿಗೆ ಏನು ಪ್ರಯತ್ನ ಮಾಡಿದರೂ ವೀರ್ಯಾಣುಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಯಾಕೆ ಅಂತಂದರೆ ಅವರ
ಸಂತಾನ ಶಕ್ತಿಯ ಅಂಗಾಂಗಗಳು ಏನಿದೆ ಅಲ್ಲ ಅವು ಗರ್ಭದಲ್ಲಿದ್ದಾಗಲೇನೆ ಹಾಳಾಗಿ ಬಿಟ್ಟಿರ್ತವೆ. ಇನ್ನು ಇಷ್ಟಿಲ್ಲ, ತಾಯಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಇದೆ, ಸುಮಾರು 4-5 ಪಟ್ಟು ಈಸ್ಟ್ರೋಜನ್ ಇದೆ. ನಾರ್ಮಲ್ ಇರಬೇಕಾದದಕ್ಕಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಹೀಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಈಸ್ಟ್ರೋಜನ್ ಅನ್ನು ಆ ತಾಯಿ ಹೊಂದಿದ್ರೆ ಅವಳ ದೇಹದಲ್ಲಿ ಗಂಡು ಮಗು ಏನಾದರೂ ಬೆಳಿತಾ ಇದ್ದರೆ ಆ ಗಂಡು ಮಗು ಹುಟ್ಟಿದಾಗ ರೋಷಣ ಏನು ನಾವೇನೋ ತರಡು ಬೀಜ ಅಂತ ಏನು ಹೇಳ್ತೀವಿ ಅದು ಇಲ್ಲದೇನೆ ಹುಟ್ಟಿ ಬಿಡುತ್ತೆ ಗಂಡು ಮಗು ಆದರೆ. ಈ ತರದ ದುಷ್ಪರಿಣಾಮಗಳಿಗೆ ನಮ್ಮ ಮುಂದಿನ ಪೀಳಿಗೆಯನ್ನು ನಾವು ಸಿಲುಕಿಸ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಈಸ್ಟ್ರೋಜನ್ಸು. ಈ ಈಸ್ಟ್ರೋಜನ್ಸು ಯಾವ್ಯಾವು ಅನ್ನೋದನ್ನು ನಾವು ಈಗ ಆಲ್ರೆಡಿ ಹಂಚ್ಕೊಳ್ತಾ ಇದ್ದೀವಿ ವಿಚಾರಗಳನ್ನು. ಮೊದಲನೇ ಈಸ್ಟ್ರೋಜನ್ನು ಕೀಟನಾಶಕಗಳು, ಎರಡನೇ ಈಸ್ಟ್ರೋಜನ್ನು ಪ್ಲಾಸ್ಟಿಕ್ಕು. ಇವು ಬರೀ ಗರ್ಭಸ್ಥ ಗಂಡು ಅಥವಾ ಹೆಣ್ಣು ಮಗುವಿಗೆ ಮಾತ್ರ ತೊಂದರೆ ಕೊಡಲ್ಲ, ಮಗು ಹುಟ್ಟುತ್ತಾ ಬೆಳೀತಾ ಇದ್ದಾಗ ಕೂಡ ಆ ಈಸ್ಟ್ರೋಜನ್ಗಳನ್ನು ಹೆಚ್ಚು ಹೆಚ್ಚು ಸೇವಿಸೋದರಿಂದ ಅದಕ್ಕೆ ಅದರ ಸಂತಾನ ಶಕ್ತಿ ಹಾನಿಯಾಗುತ್ತೆ. ನಾವು ಇವತ್ತು ಇಡೀ ಜಗತ್ತಿನಲ್ಲಿ ಬಳಸ್ತಾ ಇರೋ ರಾಸಾಯನಿಕಗಳಲ್ಲಿ 99% ರಾಸಾಯನಿಕಗಳು ಈಸ್ಟ್ರೋಜನ್ನಂತೆ ಶಕ್ತಿ ಹೊಂದಿವೆ ಅಂತೆ, ಈಸ್ಟ್ರೋಜನ್ನಂತೆ ಶಕ್ತಿ ಹೊಂದಿವೆ ಅಂತೆ. ಹೀಗಾಗಿಬಿಟ್ಟು ನಾವು ಒಂದು ಈಸ್ಟ್ರೋಜನ್ಗಳ ಸಮುದ್ರದಲ್ಲಿ ನಾವು ಈಜಾಡ್ತಾ ಇದ್ದೀವಂತೆ. ಹೀಗಾಗಿ ಮುಂದಿನ ಪೀಳಿಗೆ ಈ ಈಸ್ಟ್ರೋಜನ್ಗಳ ಪರಿಣಾಮಗಳಿಗೆ ತುತ್ತಾಗಿ, ಅತ್ಯಂತ ಕೆಟ್ಟ ಪರಿಣಾಮಗಳಿಗೆ ತುತ್ತಾಗಿ ಎಲ್ಲರೂ ಕ್ಯಾನ್ಸರಿಂದ ಬಳಲೋದು, ಎಲ್ಲರೂ ಸಂತಾನಹೀನತೆಯಿಂದ ಬಳಲೋದು, ಈ ರೀತಿ ಆಗುವಂಥ ಒಂದು ಪ್ರಸಂಗ ಮುಂದೆ ಬರುತ್ತೆ. ಅದಕ್ಕೆ ಮುಖ್ಯವಾಗಿ ನಾವು ಮಹಿಳೆಯರಲ್ಲಿ ಸ್ರವಿಸುವ ಹಾರ್ಮೋನು, ಈ ಹಾರ್ಮೋನು ನೈಸರ್ಗಿಕವಾಗಿ ಮಹಿಳೆಯರಲ್ಲಿ ಸ್ರವಿಸುತ್ತೆ. ಆದರೆ ಇವತ್ತು ನಮ್ಮ ಪರಿಸರದಲ್ಲಿ ಹಾಸುವಕ್ಕಾಗಿರುವ ಹಲವಾರು ರಾಸಾಯನಿಕಗಳು ಈಸ್ಟ್ರೋಜನ್ನಂತೆ ವರ್ತಿಸ್ತವೆ, ಅದೇ ಪರಿಣಾಮವನ್ನು ಬೀರ್ತವೆ. ಇವಕ್ಕೆ ಈಸ್ಟ್ರೋಜನ್ ಅಂತ ನಾವು ಕರೀಲಿಕ್ಕಾಗೋದಿಲ್ಲ, ಅದರ ಸಲುವಾಗಿ ವಿಜ್ಞಾನಿಗಳು ಜನೋ ಈಸ್ಟ್ರೋಜನ್ಸ್ ಅಂತ ಹೇಳಿ ಕರೆದಿದ್ದಾರೆ. ಅಂತಂದರೆ ಇವು ಕೃತಕ ಈಸ್ಟ್ರೋಜನ್ಗಳು, ಈಸ್ಟ್ರೋಜನ್ನಂತೆ ವರ್ತಿಸುವ ರಾಸಾಯನಿಕಗಳು, ಪರಿಸರದಲ್ಲಿ ಹಾಸುಹೊಕ್ಕಾಗಿರುವ ರಾಸಾಯನಿಕಗಳು, ಅವಕ್ಕೆ ಜನೋ ಈಸ್ಟ್ರೋಜನ್ಸ್ ಅಂತ ಹೇಳ್ತೀವಿ. ಇವುಗಳು ನಮ್ಮ ದೇಹವನ್ನು ಸೇರಿದಾಗ ಅವು ಈಸ್ಟ್ರೋಜನ್ನಂತೆ ವರ್ತಿಸ್ತವೆ, ಅವು ಆದರೆ ಅತಿ ಕೆಟ್ಟ ಕೆಟ್ಟ ಪರಿಣಾಮವನ್ನು ಬೀರ್ತವೆ. ಇವುಗಳಲ್ಲಿ ನಮ್ಮ ಟಿನ್ ಕ್ಯಾನ್ಸಲ್ಲಿ ಲೈನಿಂಗ್ಸ್ ಇರುತ್ತೆ. ಟಿನ್ ಕ್ಯಾನ್ಸ್ ನಾವು ಈ ಸಾಫ್ಟ್ ಡ್ರಿಂಕ್ಸನ್ನೆಲ್ಲ ಕುಡಿಲಿಕ್ಕೆ ಬಳಸ್ತೀವಿ, ಆ ಲೈನಿಂಗ್ಸಲ್ಲಿ ಕೋಟ್ ಏನಾಗಿರುತ್ತಲ್ಲ ಅದು ಕೂಡ ಈಸ್ಟ್ರೋಜನ್ನಂತೆ ಕೆಲಸ ಮಾಡುತ್ತೆ. ಪ್ಲಾಸ್ಟಿಕ್ಸು ಕೆಲಸ ಮಾಡುತ್ತೆ. ಈ ಪ್ಲಾಸ್ಟಿಕ್ಸು ಈಸ್ಟ್ರೋಜನ್ನಂತೆ ಕೆಲಸ ಮಾಡುತ್ತೆ ಅಂತ ಹೇಳಿದೆ. ಈ ಪ್ಲಾಸ್ಟಿಕ್ಸನ್ನ ಅತಿಯಾಗಿ ನಾವು ಬಳಸೋದರಿಂದ ನಾವು ನಮ್ಮ ವೀರ್ಯಾಣುಗಳ ಸಂಖ್ಯೆ ಕುಸಿತಾ ಹೋಗುತ್ತೆ. ವೀರ್ಯಾಣುಗಳ ಸಂಖ್ಯೆ ನಾರ್ವೆ ದೇಶದ ಕಾಡುಗಳಲ್ಲಿ ಇವತ್ತಿಗೂ ವಾಸ ಮಾಡೋರಲ್ಲಿ ಸುಮಾರು 200 ಮಿಲಿಯನ್ ಪರ್ ML ಇದೆ ವೀರ್ಯಾಣುಗಳ ಸಂಖ್ಯೆ. ಆದರೆ ಇವತ್ತು ನಾಗರಿಕರು ಅಂತೇನು ಅನ್ನಿಸ್ಕೊಂತೇನು ಕರಿತೀವಲ್ಲ ನಾವು, ಯಾ ನಾಗರಿಕರು ಅಂತ ಯಾರು ಇದ್ದಾರೋ ಅವರಲ್ಲಿ ಯಾರಲ್ಲಿಯೂ ಕೂಡ 100 ಮಿಲಿಯನ್ ಪರ್ MLಗಿಂತ ಹೆಚ್ಚು ವೀರ್ಯಾಣುಗಳು ಇವತ್ತೇ ಒಬ್ಬರಲ್ಲಿಯೂ ಇಲ್ಲ. ಅಂದರೆ ನಾವು ಇಂಗ್ಲೀಷ್ ಮಾತಾಡೋರು, ನಾವು ಬಟ್ಟೆ ತೊಡೋರು ಅಂತೇನು ಇಷ್ಟೇ ಸಾಕು, ಬಟ್ಟೆ ತೊಡೋರು ಇಂಗ್ಲೀಷ್ ಮಾತಾಡೋರು, ಅವ್ರಿಗೆ ಅವರಲ್ಲಿ 100 ಮಿಲಿಯನ್ಗಿಂತ ಹೆಚ್ಚಿನ ವೀರ್ಯಾಣುಗಳನ್ನು ಹೊಂದಿದ ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಇವತ್ತು ಹುಡುಕಿದರೂ ಸಿಗಲ್ಲ. 1940 ವೀರ್ಯಾಣುಗಳ ಸಂಖ್ಯೆ 100 ಮಿಲಿಯನ್ ಪರ್ MLಗಿಂತ ಹೆಚ್ಚಿನಿದ್ದವರು, 100 ಮಿಲಿಯನ್ ಪರ್ MLಗಿಂತ ಹೆಚ್ಚಿಗೆ ಇದ್ದವರು 50% ಇದ್ದರು. ಅದು ಸಂಖ್ಯೆ ಕಡಿಮೆ ಆಗ್ತಾನೇ ಬರ್ತಾ ಇದೆ, ಕಡಿಮೆ ಆಗ್ತಾ ಆಗ್ತಾ ಈಗ ಎಲ್ಲಿಗೆ ಬಂದಿದೆ ಅಂತಂತಂದರೆ 2018 ಈಗ 100 ಮಿಲಿಯನ್ಗಿಂತ ಹೆಚ್ಚು, 100 ಮಿಲಿಯನ್ ಪರ್ MLಗಿಂತ ಹೆಚ್ಚಿಗಿರೋರು ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಇವತ್ತು ಸಿಗ್ತಾ ಇಲ್ಲ. ಇದಕ್ಕೆ ಪ್ಲಾಸ್ಟಿಕ್ಗಳು ಕೂಡ ಕಾರಣ. ಅದಕ್ಕೆ ಇದು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಾವು ಮನುಷ್ಯನನ್ನು ಜೂನಲ್ಲಿ ನೋಡಬೇಕಾಗತ್ತೆ ಅಂತ ಹೇಳಿ, ಅಂದರೆ ಪ್ರಾಣಿಗಳು ನಮ್ಮನ್ನು ನೋಡ್ತಿರ್ತಾವಂತೆ. ಆಮೇಲೆ ನಾವು ನಿತ್ಯ ಬಳಸುವ ರಾಸಾಯನಿಕಗಳು, ಎವ್ರಿಡೇ ಕೆಮಿಕಲ್ಸ್ ಏನು ಹೇಳ್ತಾವಂತಂತಂದರೆ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ಸನ್ನು ಇವು ತರ್ತಾವು. ಇವುಗಳಲ್ಲಿ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಇವನ್ನ ನಾವು
ಕರಿತೀವಿ ಈ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಬಗ್ಗೆ ತುಂಬಾ ಸಾಕಷ್ಟು ಒಂದು ಲಕ್ಷಗಟ್ಟಲೆ ಸಂಶೋಧನೆಗಳು ಇಡೀ ಜಗತ್ತಿನ ತುಂಬಾ ನಡೆದಿವೆ ಒಂದು ಲಕ್ಷ ಸಂಶೋಧನೆಗಳು ಎಲ್ಲವೂ ಒಂದೇ ಹೇಳಿದ್ದು ಯಾರು ಪ್ಲಾಸ್ಟಿಕ್ ಗಳು ಸೇಫ್ ಅವನ್ನ ಬಳಸಿ ಅಂತ ಯಾರು ಹೇಳಲಿಲ್ಲ ಇಡೀ ಜಗತ್ತಿನ ತುಂಬಾ ಈ ಸಂಶೋಧನೆಗಳು ನಡೆದು ಎಲ್ಲ ಸಂಶೋಧನೆಗಳದು ಒಂದೇ ಒಂದು ದಾಟಿ ಏನು ಅಂತಂದ್ರೆ ಪ್ಲಾಸ್ಟಿಕ್ ಗಳು ಜನರಿಗೆ ತೊಂದರೆ ಮಾಡುತ್ತವು ಹಾನಿ ಮಾಡುತ್ತವು ಆರೋಗ್ಯದ ತೊಂದರೆಗಳನ್ನು ಇವು ತರ್ತಾವು ಅನ್ನೋದನ್ನ ಸಾರಾಸಗಟಾಗಿ ಒಪ್ಪಿಕೊಂಡಿವೆ ಆದರೆ ಈ ವಿಜ್ಞಾನಿಗಳ ಈ ಧ್ವನಿ ಇವತ್ತಿಗೂ ಕೂಡ ಸರ್ಕಾರಗಳಿಗೆ ಮುಟ್ತಾ ಇಲ್ಲ ಜನರಿಗೆ ಮುಟ್ತಾ ಇಲ್ಲ ಅದನ್ನ ಮುಟ್ಸೋ ಕೆಲಸ ಇವತ್ತು ಬಸವ ಟಿವಿ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದೆ ಇದರ ಇನ್ನು ಪ್ಲಾಸ್ಟಿಕ್ ಗಳ ಕುರಿತು ಆರೋಗ್ಯದ ದುಷ್ಪರಿಣಾಮಗಳ ಕುರಿತು ಇನ್ನು ಹೆಚ್ಚಿನ ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ತಾವು ದಯವಿಟ್ಟು ಈ ವಿಚಾರವನ್ನು ತಮ್ಮ ಬಂಧು ಬಳಗದವರಿಗೆ ಸ್ನೇಹಿತರಿಗೆ ತಿಳಿಸಬೇಕು ನಿಮ್ಮ ಮನೆಯನ್ನು ಪ್ಲಾಸ್ಟಿಕ್ ರಹಿತವನ್ನಾಗಿ ಮಾಡಲಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಉಳಿವಿಗಾಗಿ ಇದು ಅತ್ಯವಶ್ಯ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲ ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಬಸವ ಗುರು.